जापोरा। ವೈಲೆಂಟ್ ಆಗಿದ್ರೆ ರಾಮ, ನೀನುಡಿದರೆ ಹೊನ್ನು ವೈಲೆಂಟ್ ಆಗಿದ್ರೆ ರಾವಣ ನಡಿಯದು ಕಡೆ ಕಾಣಿಸುವುದಿಲ್ಲ ರಾವಣ ಖುಷಿಯಾಗಿದ್ದಾಗ ದೇವರು ಮೈ ಮರೆತು ಎಂತೆಂತವರ ಸೃಷ್ಟಿ ಮಾಡ್ತಾನೆ, ಪಡೆದವರಿಗೆ ಸೌಭಾಗ್ಯವು ತಾನೆ, ಕೋಪ ಬಂದಾಗ ಮಾತ್ರ ಎಂತ ರಾವಣರನ್ನ ಸೃಷ್ಟಿ ಮಾಡ್ತಾನೆ, ಹಸಿರಲಿ ನಿನ್ನು ಸಿರಿದೆ ನೆಲ ಜನಗಳು ನಗು ನಗುತ್ತಿವೆ, ದನ ಕರುಗಳು ಸಡಗರದಲ್ಲಿ ಅದ ನೋಡುವ ಕಾವಿಗಿದೆ, ಹೆಣ್ಮಕ್ಕಳಿಗೆ ಕುಂಕುಮ ಎಷ್ಟು ಮುಖ್ಯನೋ ಈ ರಂಗಭೂಮಿಯಲ್ಲಿ ಕಳನಾಯಕರಿಗೆ ಅಷ್ಟೇ ಮುಖ್ಯ। ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರವೇ ದೇವಾ ಸರ್ವಕಾರ್ಯೇಷು ಸರ್ವದಾ ನಾನು ಯಾರು ಗೌಡ ರಂಗೇ ಗೌಡ ಈ ಎಂಎಲ್ಎ ರಂಗೇಗೌಡ ಹೆಸರು ಸುತ್ತು 20 ಹಳ್ಳಿಗಳಿಗೆ ಬಾನೆತ್ತರದಲ್ಲಿ ಪ್ರತಿಫಲಿಸುತ್ತಿದೆ, ಈ ಊರಿನಲ್ಲಿ ಯಾರಾದರ ಮೇಲೆ ಕೋಪಿಸಿಕೊಂಡೇನೆಂದು ಗೊತ್ತಾದರೆ ಮರುಕ್ಷಡವೆ ದೇಡು ಬಿಗಿದು ಸುಡಗಾಡು ಒಲೆಚೇರುತ್ತಾರೆ, ಯಾಕೆ ಗೊತ್ತಾ, ಈ ರಂಗೇಗೌಡರ ರಣರಂಗದಲ್ಲಿ ಜೊತೆಗೆ ಜೊತೆ ಕೊಟ್ಟು ಓಡಾಡಿಕೊಂಡು ಈ ಊರಲ್ಲಿ ಹುಟ್ಟಿಲ್ಲ ಮುಂದೇನು ಹುಟ್ಟುವುದಿಲ್ಲ, ಅಂತರದಲ್ಲಿ ನನ್ನನ್ನು ಎದುರಾಕಿಕೊಂಡು ಬದುಕುತ್ತಿದ್ದನಲ್ಲ ಆ ರಾಜೀವ, ರಾಜೀವ ಈ ಯಮರಾಜನ ಎದುರಾಕಿಕೊಂಡದ್ದು ಏಕೆ ಬದುಕುತ್ತೀವೋ, ಬದುಕಿ ತೋರಿಸು ಮಗನೇ, ಬದುಕಿದ ಆ ನಿನ್ನ ಬಾಳಿನಲ್ಲಿ ಮುಳ್ಳಿನ ಬೇಲಿಯನ್ನು ಹಾಕಿ ನನ್ನ ಕಾದಿ ದರ್ಪವನ್ನು ನಿನಗೆ ಅರ್ಪಣೆ ಮಾಡದಿದ್ದರೆ ಎಂಎಲ್ಎ ಚಕ್ರವರ್ತಿ ರಂಗೇಗೌಡನೇ ಅಲ್ಲ, ಯಾಕೆ ಪಡೆದಂತೆ ಏನಾಯ್ತು, ಅದೃಷ್ಟ ನಿಮ್ಮನ್ನ ಕೈ ಹುಡುಕಿಕೊಂಡು ನಮ್ಮ ಮನೆಗೆ ಬಾಗಿಲಿಗೆ ಬಂದ್ರಿ ಪಡೆದಂತೆ, ಅದೇನು ಹೇಳುತ್ತಿರುವೆ ನೇರವಾಗಿ ಹೇಳು, ಈ ರೀತಿ ಸುತ್ತಿ ಬಳಸಿದ ಮಾತಾಡಿದರೆ ನನಗೆ ಹೇಗೆ ತಿಳಿಯಬೇಕು, ಅಲ್ರಿ ಅದರಿ ಅದ್ಯಾದ ಪಿ ಆರ್ ಡಿ ಓ ಕಂಪ್ನಿ ಅಂತ ಅದ್ಯಾ ಬಂದಂತ ನಮ್ಮ ಜನ
ಏನು ಆ ಪಿ ಆರ್ ಡೋ ಕಂಪನಿ ನಮ್ಮ ಊರಿಗೆ ಬಂದಿದೀಯಾ? ಅವರನ್ನು ಕರೆದುಕೊಂಡು ಬರಬೇಕಾಯಿತು ಪಡೆದಂತೆ. ಅಲ್ರಿ ನನಗಷ್ಟು ತಿಳಿದಲ್ಲನ್ರಿ, ನೀವ ಮಾತು ಹೇಳ್ತೀರಿ ಅಂದ ನಾ ಹೊರಗೆ ನಿಂದಿರ್ಸೇನಿ ಕಾಡ್ರಿ ಸಾಹೇಬ್ರ. ಹಾ ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ನಾನು ಪಿ ಐ ಡಿ ಕಂಪ್ನಿಯಿಂದ ಬಂದಿದ್ದೇನೆ. ನಿಮ್ಮ ಊರಿನಲ್ಲಿ ನೀಲನಕ್ಷೆ ತೆಗೆದು ನೋಡಿದರೆ ನಮಗೆ ಕಂಪ್ನಿಗೆ ಅನುಕೂಲ ಆಗೋ ಜಾಗ ಇದೆ ಎಂದು ಸರಿಯಾಗಿ ತಿಳಿದು ನಿಮ್ಮಲ್ಲಿಗೆ ಬಂದಿದ್ದೇನೆ. ಆದರೆ ಯಾಕೆ ಹೇಮಂತ್, ಏನಾಯ್ತು? ಏನಿಲ್ಲ ಎಮ್ಮೆಲ್ಲರೇ, ನಾವು ಫ್ಯಾಕ್ಟ್ರಿ ಕಟ್ಟಬೇಕಂದ ಜಾಗದಲ್ಲಿ ನಿಮ್ಮೂರಿನ ಒಬ್ಬ ರೈತ ಬಂದು ನನ್ನ ಜೊತೆಗೆ ಜಗಳ ಮಾಡಿ ಯಾವುದೇ ಕಾರಣಕ್ಕೂ ನಾನು ಜಮೀನನ್ನು ನಿಮಗೆ ಕೊಡುವುದಿಲ್ಲ ಎಂದು ಹೇಳಿ ಹೋದ. ಅದಕ್ಕೆ ಈಗ ನಿಮ್ಮ ಹತ್ತಿರ ಬಂದಿದ್ದೇನೆ. ಏ ಪಡೆದಂತೆ, ಇವರ ಜೊತೆಗೆ ಜಗಳ ಮಾಡಿದವನು ಯಾವನು ಲೇವನು? ಅವನು ಒದ್ದು ಒದ್ದು ಹೇಳಿಕೊಂಡು ಬರಬೇಕಾಗಿತ್ತು. ಮತ್ತಿನ್ಯಾರು ಬಾವ? ಈ ಊರಿನಲ್ಲಿ ಸಕ್ಕಿನಿಂದ ಮೆರೆಯುತ್ತಿರುವ ರಾಜೀವನ ತಮ್ಮ. ಪಡಕುನ್ನಿ ಮೈಲಾರಿ. ಏನು ಆ ರಾಜೀವಪ್ಪನ ತಮ್ಮ ಮೈಲಾರಿನ? ಏ ಮಗನೇ ಮೈಲಾರಿ, ನಮ್ಮನ್ನು ಎದುರಾಕಿಕೊಳ್ಳೋಟು ಸೊಕ್ಕು ಬಂದಿತ ಮಗನೇ. ಆ ಸೊಕ್ಕನ್ನು ಹೇಗೆ ಕಟ್ಟಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಮಗನೇ. ಕಾಳಿಂಗ ಲೇ ಕಾಳಿಂಗ. ಹೌದಾ 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 ಹೌದಾ. ಕುತ್ತೆ ಕಾನ್ವರ್ ನಹಿ ಕಾನ್ವರ್ ಲಾಲ್ ವರ. ಯಾಕೆ ಗೌಡ್ರಿ ಏಕೆ ಕರೆದಿದ್ದು? ಕಾಳಿಗ ಆ ರಾಜೀವಪ್ಪನ ಮನೆಗೆ ಹೋಗಿ ಅವರ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬಾ. ಗೌಡ್ರಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದರೆ ಸರಿ, ಎಲ್ಲದಿದ್ದರೆ ಮನೆ ರೋಷವನ್ನು ಕತ್ತರಿಸಿ ತಂದು ಪಾದಡಿಗೆ ಹಾಕಿ ಬಿಡುವೆ. ಮರುತ್ತೇನೆ ಗೌಡ್ರಿ. ನೋಡಿ ಮಿಸ್ಟರ್. ಸರ್ ನನ್ನ ಹೆಸರು ಹೇಮಂತ್ ಅಂತ. ಹಾ ನೋಡಿ ಹೇಮಂತ್, ಆ 300 ಎಕರೆ ಜಮೀನನ್ನ ನಿಮ್ಮ ಹೆಸರಿಗೆ ಬರೆಸಿಕೊಡುತ್ತೇವೆ, ಬಟ್ ಇದರಲ್ಲಿ ನಮಗೆ ಸಿಗುವ ಲಾಭವಾದರೂ ಏನು? ನೋಡಿ ಸರ್, ಈ 300 ಎಕರೆ ಹೊಲವನ್ನು ನಮಗೆ ಭೂ ಸ್ವಾಧೀನ ಮಾಡಿಕೊಟ್ಟರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ಅದೇ ರೈತನ 1 ಎಕರೆಗೆ 100,000 ನಿಮಗೆ ಖರೀದಿ ಮಾಡಿಸಿ ನಾವು ಕೊಡುತ್ತೇವೆ. ಅಲ್ಲ ತಮ್ಮ ಸರ್, ನಮ್ಮ ಗೌಡ್ರು ಮನಸ್ಸು ಮಾಡಿದ್ರ 35 ಹೆಣ್ಮಕ್ಕಳನ್ನ ರಾಜಕೀಯನೂ ಮಾಡ್ತಾರ, ರಾಂಡ್ ಗುಂಡಿ ಹೆಣ್ಮಕ್ಕಳನ್ನ 35 ಮಾಡ್ತಾರ, ಮಾನ್ಯ ಒಂದ್ ಹೆಣ್ಮಗಳ ತಾಯಿನೂ ಮಾಡ್ಯಾರ. ಗೌಡ್ರಿ ಹೇಗಾದರೂ ಮಾರಿ ಈ ಕಾರ್ಯವನ್ನು ನೆರವೇರಿಸಲೇಬೇಕು. ಒಂದು ವೇಳೆ ಈ ಕೆಲಸದಲ್ಲಿ ಯಾವನಾದರೂ ಅಡ್ಡೈಸಿ ಬಂದರೆ ಭೂ ಸ್ವಾಧೀನ ಮಾಡುವುದಕ್ಕಿಂತ ಮುಂಚ ಅವರ ಮರಣವನ್ನೇ ಮಾಡಿಬಿಡುತ್ತಾನೆ. ದುರ್ಬಲ ರಾಮ. ಗೌಡ್ರಿ ನೀವು ಹೇಳಿದ ಹಾಗೆ ಈ ಮೈಲಾರಿಯನ್ನು ಕರೆದು ತಂದಿದ್ದೇನೆ, ಏನಂತ ವಿಚಾರಿಸಿ. ನಮಸ್ಕಾರ ಮಾಡುತ್ತೇನೆ ಶಾಸಕರಿಗೆ. ಬಾ ಮೈಲಾರಿ ಬಾ.
ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ನೋಡ್ರೆ, ನನ್ನನ್ನು ಇಲ್ಲಿಗೆ ಕರೆಸಿದ ಕಾರಣವೇನು ಕೇಳಬಹುದಾ? ನೋಡಿ ಮಲಾರಿ, ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ಇಲ್ಲ. ಏನೋ ಈ ವಿಷಯ ನಿನಗೆ ಗೊತ್ತಿದೆ ಅಂತ ನೇರವಾಗಿ ಹೇಳ್ತೀನಿ. ಹೇಳಿ ಗೌಡ್ರಿ, ಅದೇನಂತ ಹೇಳಿ. ನೋಡು ಮೈಲಾರಿ, ನಿಮಗೆ ಅಂತ ಇರೋದು ಆ 4 ಎಕರೆ ಜಮೀನು. ಆ ಜಮೀನಲ್ಲಿ ಎಷ್ಟು ವರ್ಷ ಕಷ್ಟಪಟ್ಟು ದುಡಿದರೂ ಕೈಗೆ ಬೆಳೆ ಸಿಗಲಿಲ್ಲ. ಇನ್ನೂ ಎಷ್ಟು ವರ್ಷ ಈ ರೀತಿ ಕಷ್ಟಪಡುತ್ತೀರಾ? ಅದಕ್ಕೆ ನಿಮ್ಮ ಜಮೀನನ್ನು ಈ PR2 ಕಂಪ್ನಿ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಕೊಟ್ಟರೆ ಕೈ ತುಂಬ ಹಣ ಸಿಗುತ್ತೆ. ಆದರೆ ಹೊಲ ಕೊಟ್ಟ ರೈತರಿಗೆ ಕಾರ್ಖಾನೆಯಲ್ಲಿ ಕೆಲಸವನ್ನು ಕೊಡ್ತಾರೆ. ಮೇಲತ್ತಾಗಿ ಎಕರೆಗೆ 10 ಲಕ್ಷ ರೂಪಾಯಿ ಹಣವನ್ನು ಕೊಡುತ್ತಾರೆ. ಇದಕ್ಕೆ ನಾನು ಜವಾಬ್ದಾರಿ. ಏನಂತೀಯ ಗೌಡ್ರೆ? ನಾವಂತೂ ಬಡವರು, ಬಡವರ ಮೇಲೆ ಕರುಣೆ ತೋರಿಸಲು ಅವರ ಯೋಗಕ್ಷೇಮಕ್ಕಾಗಿ ನೀನು ಮನೆಗೆ ಕರೆಸಿದ್ದೀರಿ ಎಂದರೆ ಅದು ನಮ್ಮ ಒಳ್ಳೆಯದಕ್ಕಲ್ಲ. ನೀವೇ ಬೆಲೆ ಕಟ್ಟದ ಪ್ರಕಾರ ಎಕರೆ ಒಂದಕ್ಕೆ 40 ಲಕ್ಷ ರೂಪಾಯಿಗಳಂತೆ ನಮ್ಮ 4 ಎಕರೆ ಜಮೀನುಗಳನ್ನು ನನಗೆ ಮಾರಾಟ ಮಾಡುತ್ತೇನೆ. ಆದರೆ ನಿಲ್ಲಿಸ್ತಿಲ್ಲ, ಪೂರ ಏನ್ ಬೇಕಂತ ಕೇಳಲೆ ಗೌಡ್ರಿ. ನೀವೇ ಬೆಲೆ ಕಟ್ಟದ ಪ್ರಕಾರ ನಮ್ಮ 4 ಎಕರೆ ಜಮೀನಿಗೆ 40 ಲಕ್ಷ ರೂಪಾಯಿಗಳಾಗುತ್ತವೆ. ಆ 40 ಲಕ್ಷ ರೂಪಾಯಿಗಳಿಗೆ ಇನ್ನು 10 ಲಕ್ಷ ರೂಪಾಯಿ ಸೇರಿಸಿ ಈಗಲೇ ಕೊಡುತ್ತೇನೆ. ಹಳ್ಳದ ದಂಡೆಯಲ್ಲಿರುವ ನಿನ್ನ 2 ಎಕರೆ ಜಮೀನನ್ನು ಮಾರಾಟ ಮಾಡಿಬಿಡಿ. ಏನಂತೀರಾ? ಸಕ್ಕಿನ ಕುನ್ನೆ, ಈ MLA ರಂಗೇಗೌಡರ ಜಮೀನು ಖರೀದಿ ಮಾಡುವಷ್ಟು ಸಕ್ಕು ಬಂದಿದ್ದಾನೆ. ಮತ್ತೆ ಈ ಬಡ ರೈತರ ಜಮೀನಿನ ಮೇಲೆ ಕಲ್ಲು ಹಾಕಲು ನಿನಗೆ ಎಷ್ಟನೇ ಸಕ್ಕಿದ್ದಿರಬೇಕು? ತಲಾಂತರದಿಂದ ಬಂದಿರುವ ಆಸ್ತಿಯನ್ನು ಕೊಂಚ ಹಾಕಿ ಒಳ್ಳೆ ಹೊಡೆಯುತ್ತಿರುವಲ್ಲ, ನಿನಗೆ ಎಷ್ಟನೇ ಸಕ್ಕು ಇದ್ದಿರಬೇಕು ಬಂಡ ಧೈರ್ಯದ ಮಗನೇ? ನಮ್ಮ ದಣಿಯವರ ಮನೆಗೆ ಬಂದು ನಮಗೆ ಸಕ್ಕಿನಿಂದ ಮಾತನಾಡುವಷ್ಟು ಸಕ್ಕು ಬಂದಿತ್ತೇನೆ ನಿನಗೆ? ಸುಮ್ಮನೆ ಇದ್ದ ಒಂದು ಪ್ರಾಣವನ್ನು ಅನ್ಯಾಯವಾಗಿ ಕಳೆದುಕೊಳ್ಳಬೇಡ. ಬಂದ ದಾರಿಗೆ ಸುಂಕವಿಲ್ಲ ಎಂದು ಇಲ್ಲಿಂದ ಹೊರಟು ಹೋದರೆ ಅನ್ನ ಹಾಕುವ ಅನ್ನ ದಾತರು ನೀವಲ್ಲಲೇ ಕಪಿಗಳ? ಅನ್ನ ಹಾಕುವವರ ಮನೆಗೆ ಕಣ್ಣ ಹಾಕುವ ಕದಿಮನ ಮಕ್ಕಳು ನೀವು. ನಿಮ್ಮಂತ ನರವಿಲ್ಲದ ನಾಯಿಗಳಿಗೆ 3 ಹೊತ್ತು ಅನ್ನ ಹಾಕುತ್ತಿರುವವರು ನಮ್ಮಂತ ರೈತರೇ ಎಂಬುದನ್ನು ಮಾತ್ರ ಮರೆಯಬೇಡ. ಯಾಕೆ ಸ್ಥಿತ ಒಬ್ಬ ಮಾಮೂಲಿ ರೈತನಾಗಿ ತಾಲೂಕಿಗಷ್ಟೇ ಹೆಸರು ಮಾಡಿರುವಲೇ ಇಷ್ಟಿರಬೇಕಾದರೆ ರಾಜ್ಯದಲ್ಲಿ MLA ಪದವಿಯನ್ನು ಗಿಟ್ಟಿಸಿಕೊಂಡರೆ ನಿಮ್ಮಂತ ಬಡ ಕುನ್ನಿಗಳಿಗೆ ಅನ್ನ ಹಾಕುವ ನಮ್ಮಂತ ಧಣಿಗಳಿಗೆ ಇನ್ನೆಷ್ಟಿರಬೇಡ. ಅನ್ನ ಹಾಕುವವರು ನೀವಲ್ಲ, ಅನ್ನ ಹಾಕುವವರ ಮನೆಗೆ ಕಣ್ಣ ಹಾಕಿ ಅವರ ಮನೆಯನ್ನು ನೆಲಸಮ ಮಾಡುವ ನಾಯಿಗಳ ಮಕ್ಕಳು ನೀವು. ನಿಮ್ಮಂತವರಿಗೆ ಅದು ಯಾವ ರೀತಿ ಉತ್ತರ ಹೇಳಬೇಕೋ ಭಗವಂತನಿಗೆ. ನನ್ನ ಮನೆಗೆ ಬಂದು ನನಗೆ ಸಕ್ಕಿನಿಂದ ಮಾತನಾಡುವ ಬಂದೆ ದಾಮಗನೇ ನಿನಗೆ. ಈ ರಾಜಕೀಯ ರಂಗದಲ್ಲಿ ಹೆಸರು ಮಾಡಿರುವ ಇಡೀ ಸರ್ಕಾರವೇ ಕಡೆ ಕಡೆ ನನಗೆ ನೋಡುತ್ತದೆ. ಅಂಥದ್ರಲ್ಲಿ ನನ್ನ ಸರಿ ಸಮಾನ ನಿಂತು ಮಾತನಾಡುವಷ್ಟು ದೊಡ್ಡವನಾಗಿ ಬಜೆಯ ಪಡುವ. ತಮ್ಮ ಊರಿ ಬಿಟ್ಟು ಊರಿ ಬಂದು ಏನೋ ವ್ಯಾಡಿಂಗ್ ಮಿಷನ್ ಹಾಕ್ಯಂದು ಜೀವನ ಮಾಡಕತ್ತಿ. ಆದ್ರೆ ನಮ್ಮಂತ ಈ ದಣಿಯರ್ನ ಎದುರು ಹಾಕ್ಯಂಡು ನಮ್ ದಣಿಯರ್ ಮನೆಗೆ ಬಂದ ನಮ್ಗೆ ಇಷ್ಟು ಹರಿಯಾಡ್ತಿ ಅಂದ್ರೆ ಮಗನು ಏನಂತ ತಿಳಿದ್ರು ನಮ್ ದಣಿಯರ್ ಅಂದ್ರ ಹಂಗ 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 ದ್ವಾದ ಹಾಕ್ಯಂದ್ ಬುದ್ಧಿಯಾಗ ಮಾಡ್ತಾರ ಮಗನ. ಮುಂದಲಿ ಜೀವ ಬಹಳ ಕಷ್ಟ ಐತಿ.
ಮಂಗೇನ ಮಕ್ಕ ನಿಮ್ಮ ಹೊಲವನ್ನ ಹೇಗೆ ಖರೀದಿ ಮಾಡಬೇಕಂದ ನಮ್ಮ ಮಗನಿಯವರಿಗೆ ಚೆನ್ನಾಗಿ ಬಂತು ಎಲ್ಲದಿದ್ದರೆ ಕಳಿಂಗ ಸತ್ತ ಕೋಳಿ ಕತ್ತಲು ಕತ್ತರಿಸಿದ ಒಂದು ಕತ್ತಿಯನ್ನು ಹಿಡಿದು ಕೂಗಾಡಿದರೆ ನಿನ್ನ ಕೂಗಿಗೆ ನಾವೇನು ಹೆದರುತ್ತೇವೆ ಎಂದು ತಿಳಿದಿರುವೆಯ ಗೋ ಯುವರ್ ಮನಿ ಮಿಸ್ಟರ್ ಆಫೀಸರ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಐ ಡೋಂಟ್ ಕಮ್ ಟು ಟೆಲ್ ಮೀ ಅಬೌಟ್ ನಾಲೆಜ್ ದಟ್ ಈಸ್ ಇಂಡಿಯನ್ ಫ್ಲೈಸ್ ದಟ್ ಈಸ್ ಇಂಡಿಯನ್ ಫ್ಲೈಸ್ ಈಸ್ ಮೈ ಹೋಮ್ ಬೀಟ್ ಆಫೀಸರ್ ರೈತನಾದ ಮಾತ್ರಕ್ಕೆ ಇವನಿಗೆ ಇಂಗ್ಲಿಷ್ ಬರುವುದಿಲ್ಲ ಅಂತ ತಿಳಿದುಕೊಂಡದ್ದು ನಿನ್ನ ಮುಟ್ಟಾಳುತನ ನಿನಗೆ ಇಂಗ್ಲಿಷ್ ಮಾತ್ರ ಮಾತನಾಡುವುದಕ್ಕೆ ಬರುತ್ತದೆ ಆದರೆ ನಮ್ಮ ದೇಶಕ್ಕೆ ಪ್ರಪ್ರಥಮವಾಗಿ 1835 ಲಾರ್ಡ್ ಮೇಕಾಲೆಯವರು ಜಾರಿಗೆ ತಂದಿರುವುದು ನನಗೆ ಚೆನ್ನಾಗಿ ಗೊತ್ತಿದೆ ಇರಬಹುದು ಈಗಿನ ಯುಗದಲ್ಲಿ ಕನ್ನಡಿಗಿಂತ ಇಂಗ್ಲಿಷ್ಗೆ ಹೆಚ್ಚು ಬೆಲೆ ಕೊಡುತ್ತಾರ ಅದು ನಿಮಗೆ ಗೊತ್ತಾ ಆಫೀಸರ್ ಆಡೋಕೆ ಕೋಟಿ ಕೋಟಿ ಭಾಷೆಗಳಿದ್ದರು ಒಂದೇ ಒಂದು ಭಾಷೆ ನಮ್ಮ ಕನ್ನಡ ಭಾಷೆ ಇದೇ ನಮ್ಮ ಭಾಷೆಯಲ್ಲಿ ಭಾಷೆಯ ಹೆಮ್ಮೆಯ ನೆಲದಲ್ಲಿ 8 ಜ್ಞಾನ ಪೀಠ ಪ್ರಶಸ್ತಿಗಳನ್ನು ತಂದು ಕೊಟ್ಟ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದ್ದಾಳೆ ಈ ನಮ್ಮ ಭಾರತಾಂಬೆ ಅಷ್ಟೇ ಅಲ್ಲ ಶಿವಲಿಂಗೇಶ್ವರ ವಿ ಪಾಟೀಲ್ ದೇಶ ಕಾಯುವ ಸಮಯದಲ್ಲಿ ವೀರ ಮರಣವನ್ನು ಹೊಂದಿ ತನ್ನ ಅವಯವಗಳನ್ನು ದಾನ ಮಾಡಿ ಗುಂಡನಳ್ಳಿಗೆ ಹೆಮ್ಮೆಯ ಪುತ್ರ ಎಂದು ಅವಾಸ್ತವಾಗಿದ್ದಾನೆ ಅಂತಹ ಅವರ ನೆಲದಲ್ಲಿ ನೀನು ಹುಟ್ಟಿದ್ದೇಯಾದ ಮೊದಲು ಕನ್ನಡವನ್ನು ಪ್ರೀತಿಯಿಂದ ಬೆಳೆಸಿಕೋ ಆಗ ನಿನಗೆ ವೀರ ಕನ್ನಡಿಗ ಎಂದು ಹೇಳುತ್ತೇನೆ ವೀರ ಕನ್ನಡಿಗ ವೀರ ಕನ್ನಡಿಗ ನಮ್ಮ ಮರಿ ಮೊಮ್ಮಗನೇ ಭಾಷೆ ಬಗ್ಗೆ ಭಾಷಣ ಮಾಡಲು ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿಮ್ಮ ಆಸ್ತಿಯನ್ನು ಕೊಟ್ಟರೆ ಸರಿ ಇಲ್ಲದಿದ್ದರೆ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನನ್ನು ಖರೀದಿ ಮಾಡುತ್ತೇನೆ ಲೇ ಮಗನೇ ಏ ರಂಗೇಗೌಡ ನಾನು ಹೊರಟು ಹೋಗುವ ಮುನ್ನ ನಿನಗೊಂದು ಎಚ್ಚರಿಕೆ ಮಾತನ್ನು ಹೇಳುತ್ತೇನೆ ಅಚ್ಚಳಿಯದ ಹಾಗೆ ಬೆತ್ತಳಕೆಯಿಂದ ಬರೆದುಕೋ ಮಗನೇ ಹುಟ್ಟಿರುವ ಕಾದಿಯನ್ನು ಬಿಚ್ಚಿ ಪರ ಸ್ತ್ರೀಯರ ಮೇಲೆ ನನ್ನ ಕಾಮದ ಕಣ್ಣನ್ನು ಹಾಕಿದರೆ ನಿನಗೆ ಬೋಗಿ ಎನ್ನುತ್ತಾರೆ ಆ ಹೋಟು ಕೊಟ್ಟು ಆರಿಸಿ ತಂದ ಜನರ ಯೋಗಕ್ಷೇಮವನ್ನು ಸ್ವ ಇಚ್ಛೆಯಿಂದ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ ತಟ್ಟಿರುವ ಕಾದಿ ಬಟ್ಟೆಯನ್ನು ತೊಟ್ಟು ಕಾದಿ ಧರಿಸಿಕೊಂಡು ಸಮಾಜ ಸೇವೆ ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ ಆದರೆ ದೇಶದ ಪ್ರತಿಯೊಂದು ಪ್ರಜೆಗಳಿಗೂ 3 ಹೊತ್ತು ಅನ್ನ ಹಾಕಿ ಸಾಕಿ ಸಲುಗುತ್ತಿರುವ ನಮ್ಮಂತ ರೈತರಿಗೆ ನೇಗಿಲ ಯೋಗಿ ಎಂಬುದನ್ನು ಅನ್ನುತ್ತಾರೆ ಮಾತ್ರ ಮರೆಯಬೇಡ ಮಿಸ್ಟರ್ ರಂಗೇಗೌಡ ಬರುತ್ತೆ ಮಿಸ್ಟರ್ ರಂಗೇಗೌಡ ನಿನ್ನಂತ ಅಧಿಕಾರಿಗಳಿಗೆ ನಮ್ಮಂತ ಬಡ ರೈತರು ಕೊಟ್ಟ ಅಧಿಕಾರ ಕೇವಲ 5 ವರ್ಷಗಳು ಮಾತ್ರ
ಆದರೆ ಬರಕ್ಷಿಣ ಅರ್ಭಟಕ್ಕೂ ಹೆದರದ ನಮ್ಮಂತ ರೈತರಿಗೆ ದೇವರು ಕೊಟ್ಟ ವರದಾನ ಈ ಲೋಕ ಪ್ರಳಯ ಭಗವತನಕ ಎಂಬುದನ್ನು ಮಾತ್ರ ಮರೆಯಬೇಡ ಬರುತ್ತೇನೆ ಪ್ರಳಯ ಹೋಗು ಕಪಿಯೇ ಹೋಗು ಹೀಗೆ 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 ಈ ಪ್ರಳಯ ಅಂತಕರ ಪವಾಟ ಆ ಪರಶಿವನಿಗೆ ಸಿಕ್ಕಿಲ್ಲ ಎಂದಾಗ ನಿನ್ನಂತ ನರಿ ಕೊನ್ನಿಗೆ ಹೇಗೆ ತಿಳಿಯಬೇಕು ಮೈಲಾರಿ ನಿನ್ನ ಪಾಪದ ಕೂಡ ತುಂಬಿ ತುಳುಕುತ್ತೇನಿಂದ ಇದು ಅಂತ್ಯ ಅಲ್ಲ ಮಗನೇ ಆರಂಭ ಆರಂಭದ ಮಹಾವಿದ್ದ ಈ ವಿದ್ದದಲ್ಲಿ ಅದಕ್ಕೆ ಹೇಗೆ ಬದುಕುತ್ತೀಯೋ ಬದುಕು ಮಗನೇ ಬಲರಾಮ್ ಹೇಳಿ ಹೊಸ ಬಾವ ಇವನ ಕಬ್ಬಿನ ಲೋಡನ್ನು ನಮ್ಮ ಫ್ಯಾಕ್ಟರಿಗೆ ತಂದರೆ ವಾಪಸ್ ಕಳಿಸಿ ಬಿಡು ಅದೆಲ್ಲಿ ಮಾರಿಕೊಳ್ಳುತ್ತಾನೋ ಮಾರಿಕೊಳ್ಳದೆ ಆ ಬಂಡ ರೈತ ಏ ಪಡೆದಂತೆ ಮುಂದಿನ ಕೆಲಸ ಮುಂದೇನಿದೆ ಗೌಡ್ರೆ ಸೊಕ್ಕಿನಿಂದ ಅರ್ಭಟದ ಮಾತುಗಳನ್ನಾಡಿ ಹೋದನಲ್ಲ ಆ ಹುಚ್ಚು ರೈತನಲ್ಲ ಈ ನಮ್ಮ ರಾಜಕೀಯ ಚದುರಂಗದಾಟದಿಂದ ಸುಡುಗಾಡು ಸೇರುವ ಹಾಗೆ ಮಾಡುವುದೇ ಹೇ ಬಲರಾಮನ ಕೊನೆಯ ಆಸೆ ಎಂಬುದನ್ನು ಮಾತ್ರ ಮರೆಯಬೇಕು ನಡೆಯಿರಿ ಹೋಗೋಣ ಇದಕ್ಕೆ ನಾನು ಉಪಾಯ ಮಾಡುತ್ತೇನೆ